ನಮ್ಮ ಕರಾಟೆ ಕಿಂಗ್ ಆಟೋ ರಾಜ ಶಂಕರ್ ನಾಗ್ ಅವರ ಹುಟ್ಟುಹಬ್ಬ. ಇವತ್ತು ಶಂಕರ್ ನಾಗ್ ಅವರು ಬದುಕಿದ್ರೆ ಅವರು 63ನೇ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಬೇಕಾಗಿತ್ತು. ಆದ್ರೆ ಇಂದು ಶಂಕರ್ ನಾಗ್ ಅವರು ಬರೀ ನೆನಪು ಮಾತ್ರ. ಇನ್ನು ಶಂಕರ ನಿರಂತರ, ಶಂಕರನಿಂದ ನಾವು ಕಲಿಬೇಕಾದದ್ದು ತುಂಬಾ ಇದೆ. ಅವುಗಳು ಏನು ಅದನ್ನ ಹೇಳ್ತೀನಿ ಕೇಳಿ. ನಟ ಶಂಕರ್ ನಾಗ್ ಬದುಕಿದ್ದು ಬರೀ 35 ವರ್ಷಗಳು ಅಷ್ಟೇ. ಚಿತ್ರರಂಗದಲ್ಲಿ ಇದ್ದಿದ್ದು ಕೇವಲ 13 ವರ್ಷಗಳು. ಆದ್ರೆ ಅವರು ಸಾಧಿಸಿದ್ದು ಮಾತ್ರ 100 ವರ್ಷಕ್ಕೆ ಆಗುವಷ್ಟು. ಬರೀ ಒಬ್ಬ ಸಿನಿಮಾ ನಟನಾಗಿ ತಾನಾಯ್ತು ತನ್ನ ಪಾಡಾಯ್ತು ಅಂತ ಇದ್ದಿದ್ರೆ ಶಂಕರ್ ನಾಗ್ ಕೂಡ 3 ಮತ್ತೊಬ್ಬ ಹೀರೋಗಳ ಸಾಲಿಗೆ ಸೇರ್ತಾ ಇದ್ರೋ ಏನೋ. ಆದ್ರೆ ಅವರು ತಮ್ಮ ಆಲೋಚನೆಗಳ ಮೂಲಕ ಸಿನಿಮಾ ಪರದೆಯಿಂದ ಆಚೆಗೂ ಬಂದು ಜನರ ಮನಸ್ಸಿನಲ್ಲಿ ಶಾಶ್ವತವಾಗಿ ನೆಲೆಸಿದ್ದಾರೆ. ಶಂಕರ್ ನಾಗ್ ಇಂದಿಗೂ ಪ್ರಸ್ತುತ. ಅವರ ಜನ್ಮದಿನದ ವಿಶೇಷವಾಗಿ ಅವರಿಂದ ಇಂದಿನ ಯುವಜನತೆ ಕಲಿಬೇಕಾದ ಕೆಲ ಅಂಶಗಳ ಪಟ್ಟಿ ಇಲ್ಲಿದೆ. ಮೊದಲನೇದಾಗಿ ಸಮಯ ಪ್ರಜ್ಞೆ. ಶಂಕರ್ ನಾಗ್ ಯಾವತ್ತೂ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ದವರಲ್ಲ, ಟೈಮ್ ಪಾಸ್ ಮಾಡ್ತಾ ಇರಲಿಲ್ಲ, ಅದೇ ಸಮಯವನ್ನ ಸರಿಯಾಗಿ ಬಳಕೆ ಮಾಡ್ತಾ ಇದ್ರು. ಎಲ್ರಿಗೂ ಇದ್ದ ಹಾಗೆ ಶಂಕರ್ ನಾಗ್ ಅವ್ರಿಗೂ ಇದ್ದದ್ದು 24 ಗಂಟೆಗಳೇ. ಆದ್ರೆ ಅದರಲ್ಲೇ ಅವರು ಇಂತಹ ಸಾಧನೆಯನ್ನ ಮಾಡಿದ್ರು. ಇನ್ನು ಕಾಯಕವೇ ಕೈಲಾಸ. ಯಾವಾಗ್ಲೂ ಕೆಲ್ಸ ಕೆಲ್ಸ ಅಂತ ಇದ್ರು ಶಂಕರ್ ನಾಗ್. ಬಸವಣ್ಣನವರ ಮಾತಿನಂತೆ ಕಾಯಕದಲ್ಲೇ ಕೈಲಾಸ ಅಂತ ನಂಬಿದವರು ಶಂಕರ್ ನಾಗ್. ಮೊದ್ಲು ಕೆಲ್ಸ ಆಮೇಲೆ ಬೇರೆ ಅಂತ ಹೇಳ್ತಾ ಇದ್ರು. ಇನ್ನು ಬಂಡ ಧೈರ್ಯ. ಶಂಕರ್ ನಾಗ್ ಅವರಿಗೆ ಏನನ್ನು ಬೇಕಾದ್ರೂ ಮಾಡಬಲ್ಲೆ, ಸಾಧಿಸಬಲ್ಲೆ ಅನ್ನೋ ಧೈರ್ಯ ಇತ್ತು. ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು ಮುತ್ತಿನ ಕತೆ ಚಿತ್ರದ ಅಂಡರ್ ವಾಟರ್ ಶೂಟಿಂಗ್. ಶಂಕರ್ ನಾಗ್ ಯಾವುದಕ್ಕೂ ಹೆದರದವರಲ್ಲ, ಏಳು ಬೀಳು ಏನೇ ಇದ್ರೂ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇನ್ನು ಶಂಕರ್ ನಾಗ್ ಅವರು ಹೊಸ ಆಲೋಚನೆಗಳನ್ನ ಮಾಡ್ತಾ ಇದ್ರು. ನಂದಿ ಬೆಟ್ಟಕ್ಕೆ ರೋಪ್ ಕಟ್ಟಬೇಕು, ಬೆಂಗಳೂರಿಗೆ ಮೆಟ್ರೋ ಬರಬೇಕು, ಕಂಟ್ರಿ ಕ್ಲಬ್ ಮಾಡಬೇಕು, ಹೀಗೆ ಹೊಸ ಹೊಸ ಚಿಂತನೆ ಶಂಕರ್ ನಾಗ್ ತಲೆಯಲ್ಲಿ ಇತ್ತು. ಯಾರಿಗೇ ಆಗ್ಲಿ ಹೊಸ ಆಲೋಚನೆ ಇರಬೇಕು, ಅದು ಇದ್ದಾಗ್ಲೇ ಮನುಷ್ಯ ಜೀವಂತ ಇದ್ದಾನೆ ಅಂತ ಅನ್ಸುತ್ತೆ. ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ಶಂಕರಣ್ಣ. ಇನ್ನು ಇವತ್ತು ಶಂಕರಣ್ಣ ಏನಾದ್ರೂ ಇದ್ದಿದ್ರೆ ಬೆಂಗಳೂರಿಗೆ ಮೆಟ್ರೋ ಬಂದಿರೋದನ್ನ ನೋಡಿ ತುಂಬಾ ಖುಷಿ ಪಟ್ಟಿರೋರು ಏನೋ. ಇನ್ನು ಇನ್ನೊಂದು ಹೇಳಬೇಕು ಅಂದ್ರೆ ವೇಗ ಅಂದ್ರೆ ಶಂಕರ್ ನಾಗ್. ಯಾವುದೇ ಕೆಲಸ ಆದ್ರೂ ಶಂಕರ್ ನಾಗ್ ಇತರರಿಗಿಂತ ಬೇಗ ಮಾಡ್ತಾ ಇದ್ರು. ಶಂಕರ್ ನಾಗ್ ಅಂದ್ರೆ ವೇಗ, ವೇಗ ಅಂದ್ರೆ ಶಂಕರ್ ನಾಗ್ ಅನ್ನುವ ಮಾತು ಕೂಡ ಇತ್ತು. ಇನ್ನು ಡೆಡಿಕೇಶನ್. ಶಂಕರ್ ನಾಗ್ ಸಿನಿಮಾ, ನಾಟಕ ಮತ್ತು ತಮ್ಮ ಕೆಲಸದ ಮೇಲೆ ತೋರ್ತಾ ಇದ್ದ ಡೆಡಿಕೇಶನ್ ಅದ್ಭುತ. ಕೆಲಸಕ್ಕೆ ಕುಳಿತರೆ ಹಗಲು ರಾತ್ರಿ ಅಂತ ನೋಡ್ತಾ ಇರ್ಲಿಲ್ಲ, ಸತ್ತ ಮೇಲೆ ಮಲಗೋದು ಇದ್ದೇ ಇದೆ, ಎದ್ದಿದ್ದಾಗ ಏನಾದ್ರೂ ಸಾಧಿಸು ಅಂತ ಹೇಳ್ತಾ ಇದ್ರಂತೆ ಶಂಕರಣ್ಣ. ಇನ್ನು ಶಂಕರ್ ನಾಗ್ ಇಂದಿಗೂ ಪ್ರಸ್ತುತ. ಇಂದಿನ ಯುವಕರಿಗೆ ಅವರಿಗಿಂತ ದೊಡ್ಡ ರೋಲ್ ಮಾಡೆಲ್ ಬೇಕಿಲ್ಲ ಅಲ್ವಾ? ನಿಜಕ್ಕೂ ಈ ಆಟೋ ರಾಜ ಶಂಕರ್ ನಾಗ್ ನಮ್ಗೆಲ್ಲ ರೋಲ್ ಮಾಡೆಲ್ ಹೌದು. ನೀವೇನ್ ಹೇಳ್ತೀರಾ ಫ್ರೆಂಡ್ಸ್? ಶಂಕರಣ್ಣನ ಬಗ್ಗೆ ನಿಮ್ಗಿರೋ ಅಭಿಮಾನವನ್ನ ಯಾವ ರೀತಿ ತೋರಿಸ್ತೀರಾ ಅನ್ನೋದನ್ನ ನಮ್ಗೆ ತಿಳಿಸಿ. ಅಂಡ್ ಮರೀದಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಫಿಲ್ಮಿ ಬಿಟ್ ಕನ್ನಡ. ಹಾಯ್, ನಾನು ನಿಮ್ಮ ಕೃಷ್ಣ ಅಜಯ್ ರಾವ್. ನನ್ನ ಫಿಲ್ಮ್ನ ಎಲ್ಲ ಅಪ್ಡೇಟ್ಸ್ಗಾಗಿ ಹಾಗೂ ಕನ್ನಡ ಸಿನಿಮಾಗಳ ಅಪ್ಡೇಟ್ಸ್ಗಾಗಿ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಂಜಾಯ್. ಥ್ಯಾಂಕ್ ಯು ಸೋ ಮಚ್.